ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಮೊದಲನೇದಾಗಿ ನಮ್ಮ ರಿಯಾ ರಿಪ್ಲಿ ಲಿವ್ ಮಾರ್ಗನ್ ಹಾಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ನಿನ್ನೆ ಮಂಡ್ಯ ನೈಟ್ರ ಅಲ್ಲಿ ಏನೇನಾಯ್ತು ಅಂತ ಮೇನ್ ಇವೆಂಟ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸೇರ್ಕೊಂಡು ರೇ ಮಿಸ್ಟಿರಿಯೋ ಹಾಗೆ ಜಲೀನಾ ವೇಗ ಅವ್ರನ್ನ ಸೋಲಿಸ್ತಾರೆ ಸೊ ಮೇಲೆ ಇನ್ನೇನು ಇವರ ನಡುವೆ ಸೀನ್ ಕ್ರಿಯೇಟ್ ಆಗಬೇಕು ತೂ ಮತ್ತೆ ತೂ ಸೇರ್ಬೇಕು ಅಂದ್ರೆ ತುಟಿ ಮತ್ತೆ ತುಟಿ ಸೇರ್ಬೇಕು ಅಷ್ಟರಲ್ಲಿ ನಮಗೆ ದಿಸ್ ಇಸ್ ಮೈ ಬ್ರೂಟಾಲಿಟಿ ಅಂತ ಒಂದು ಥೀಮ್ ಸಾಂಗ್ ಪ್ಲೇ ಆಗುತ್ತೆ ಆ್ಯಂಡ್ ಅದನ್ನ ನೋಡಿ ಲಿವ್ ಮಾರ್ಗನ್ ಅವರು ತುಂಬಾ ಶಾಕ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಆ್ಯಂಡ್ ರಿಯಾ ರಿಪ್ಲಿ ಅವರು ಬಂದು ಡಾಮಿನಿಕ್ ಮಿಸ್ಟಿರಿ ಅವರ ತಲೆ ಎತ್ತಿ ನನಗೂ ನಿನಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಅಲ್ಲಿಂದ ಹೊರಟು ಹೋಗ್ತಾರೆ ಆ್ಯಂಡ್ ನಮ್ಮ ಡಾಮಿನಿಕ್ ಮಿಸ್ಟಿರಿ ಪಾಪ ನಾನು ಎಲ್ಲಿ ಸಿಗಾಕೊಂಡ್ಬಿಟ್ಟೆ ಅಂತ ರಿಯಾ ರಿಪ್ಲಿ ಅವರ ಹಿಂದಿಂದೆ ಓಡೋಗ್ತಾರೆ ಆ್ಯಂಡ್ ಈಗ ಈ ಮೂವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ನಮ್ಮ ಡಾಮಿನಿಕ್ ಮಿಸ್ಟಿರಿ ಅವರ ರಿಯಾಕ್ಷನ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಐ ಆಮ್ ಸೋ ಎಫ್ ಕಿಂಗ್ ಅಂತ ನಮ್ಮ ಡಾಮಿನಿಕ್ ಮಿಸ್ಟಿರಿ ಅವರು ಒಂದು ಜಿ ಎ ಎಫ್ ನಾಕು ಪೋಸ್ಟ್ ಮಾಡಿದ್ದಾರೆ ಸೊ ಏನಾಗಿತ್ತು ಗುರು ನಾನು ಈ ರೀತಿ ಮಾಡ್ಕೊಂಡೆ ಅಂತ ನಮ್ಮ ಡಾಮಿನಿಕ್ ಮಿಸ್ಟಿರಿ ಅವರು ಹೇಳ್ತಾ ಇದ್ದಾರೆ ಅಂಡ್ ನಮ್ಮ ರಿಯಾ ರಿಪ್ಲಿ ಅವರ ರಿಯಾಕ್ಷನ್ ನೀವು ಇಲ್ಲಿ ನೋಡ್ತಾ ಇರಬಹುದು ಮೊದಲನೇದಾಗಿ ಅವರು ತಮ್ಮ ಟ್ವಿಟರ್ ಪ್ರೊಫೈಲ್ ನ ಲಿಯೂ ಮಾರ್ಗನ್ ಅವರು ಶಾಕ್ ಆಗಿರ್ತಾರಲ್ಲ ಆ ಒಂದು ಫೋಟೋನ ಹಾಕಿದ್ದಾರೆ ಅಂಡ್ ತಮ್ಮ ಹಾಗೆ ಡಾಮಿನಿಕ್ ಮಿಸ್ಟಿರಿ ಅವರ ಫೋಟೋನ ಹಾಕಿ ಜೋಕರ್ ಕಾರ್ಡ್ ಹಾಗೆ ಬ್ಲಡ್ ಇನ್ ಇಮೋಜಿನ ಪೋಸ್ಟ್ ಮಾಡಿದ್ದಾರೆ ಸೊ ಇದ್ರ ಮುಖಾಂತರ ಅವ್ರು ಏನ್ ಹೇಳೋದಕ್ಕೆ ಹೋಗ್ತಾ ಇದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಬಟ್ ರಿಯಾಕ್ಟ್ ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ಗಾಯಸ್ ನಮ್ಮ ರಿಯಾ ರಿಪ್ಲಿ ಅವರು ತಮ್ಮ ಟ್ವಿಟರ್ ಬಯೋನು ಕೂಡ ಚೇಂಜ್ ಮಾಡಿದ್ದಾರೆ ನೀವು ನೋಡ್ತಾ ಇರಬಹುದು ಮಾಮಿ ಫಸ್ಟ್ ವಿಮೆನ್ ಚಾಂಪಿಯನ್ ನಾವ್ ಔಟ್ ಫಾರ್ ಬ್ಲಡ್ ಅಂತ ನಮ್ಮ ರಿಯಾ ರಿಪ್ಲಿ ಅವರು ತಮ್ಮ ರಿಯಾಕ್ಷನ್ ಕೊಟ್ಟಿದ್ದಾರೆ ನಮ್ಮ ರಿಯಾ ರಿಪ್ಲಿ ಅವರು ಈಗ ರಕ್ತದ ಹುಡುಕಾಟದಲ್ಲಿದ್ದಾರೆ ಅಂಡ್ ಫೈನಲಿ ನಮ್ಮ ಲಿವ್ ಮಾರ್ಗನ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬರುತ್ತೆ ಎಸ್ ಇವತ್ತು ಮಂಡೆ ನೈಟ್ ರೋಲಿ ಏನೇನಾಯ್ತು ಅಂದ್ರೆ ನೆನ್ನೆ ಮಂಡೆ ನೈಟ್ ರೋಲಿ ಏನೇನಾಯ್ತು ಆ ಎಲ್ಲಾ ಮೂಮೆಂಟ್ ಮೂಮೆಂಟ್ ಗಳ ಫೋಟೋ ಹಾಕ್ಬಿಟ್ಟು ನಮ್ಮ ಲಿವ್ ಮಾರ್ಗನ್ ಅವರು ದಿಸ್ ಈಸ್ ಮೈ ಬ್ರೂಟಾಲಿಟಿ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ ಇಷ್ಟೇ ಅಲ್ಲ ನಮಗೆ ಮೇನ್ ಇವೆಂಟ್ ಅಲ್ಲಿ ಒಂದು ಸೀನ್ ನೋಡೋದಕ್ಕೆ ಸಿಕ್ತಲ್ಲ ಆ ಒಂದು ಸೀನ್ ಅಲ್ಲಿ ನಮ್ಮ ಮಾರ್ಗನ್ ಅವರು ಏನು ಸ್ವರ್ಗ ಸುಖನ ಅನುಭವಿಸಿದ್ರು ಆ ಒಂದು ಕೂಡ ತಮ್ಮ ಪ್ರೊಫೈಲ್ ಪಿಕ್ಚರ್ ಆಗಿ ನಮ್ಮ ಮಾರ್ಗನ್ ಅವರು ಪೋಸ್ಟ್ ಮಾಡಿದ್ದಾರೆ ಅಂಡ್ ಡಬ್ಲ್ಯೂ ಅವರು ನಮ್ಮ ರಿಯಾ ಅವರ ಹೊಸ ಮರ್ಚಂಡೈಸ್ ಕೂಡ ರಿಲೀಸ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಮಾಮಿ ಇಸ್ ಬ್ಯಾಕ್ ಒಂದು ಹೊಸ ಮರ್ಚಂಡೈಸ್ ಅಂಡ್ ಇಷ್ಟು ದಿನ ನಮ್ಮ ಮಾರ್ಗನ್ ಅವರು ಲಿವ್ ಮಾರ್ಗನ್ ರಿವೆಂಜ್ ಟೂರ್ ಅನ್ನೋದು ಏನ್ ನಡೆಸ್ತಾ ಇದ್ರು ಅಂಡ್ ಅದನ್ನ ಈಗ ರಿಯಾ ರಿಪ್ಲಿ ಬ್ರೊಟಾಲಿಟಿ ಟೂರ್ ಅಂತ ಡಬ್ಲ್ಯೂ ಡಬ್ಲ್ಯೂ ಅವರು ಬದಲಾಯಿಸಿದ್ದಾರೆ ಸೊ ಮರ್ಚಂಡೈಸ್ ಕೂಡ ಚೆನ್ನಾಗಿದೆ ನೋಡ ಗಾಯಿಸ್ ಈ ಒಂದು ಟೂರ್ ಟೂರ್ ನಮ್ಮ ಲಿವ್ ಮಾರ್ಗನ್ ಅವರ ರಿವೆಂಜ್ ಟೂರ್ ವರ್ಕ್ ಆಗುತ್ತೋ ಅಥವಾ ನಮ್ಮ ರಿಯಾ ರಿಪ್ಲಿ ಅವರ ಬ್ರೊಟಾಲಿಟಿ ಟೂರ್ ವರ್ಕ್ ಆಗುತ್ತೋ ಅಂತ ನೋಡೋದಿಕ್ಕೆ ನಾನ್ ತುಂಬಾನೇ ಕಾಯ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ಗಾಯಸ್ ಡಬ್ಲ್ಯೂ ಡಬ್ಲ್ಯೂ ಅವರು ನಮ್ಮ ರಿಯಾ ರಿಪ್ಲಿ ಅವ್ರನ್ನ ಬೇಬಿ ಫೇಸ್ ಸೂಪರ್ ಸ್ಟಾರ್ಸ್ ಗಳ ಲಿಸ್ಟ್ ಅಲ್ಲಿ ಕೂಡ ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇಡೀ ಜಡ್ಜ್ಮೆಂಟ್ ಹಿಲ್ ಸೂಪರ್ ಸ್ಟಾರ್ ಗಳ ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕ್ರೆ ಡಬ್ಲ್ಯೂ ಅವರು ನಮ್ಮ ರಿಪ್ಲಿ ಅವ್ರ ಬೇಬಿ ಫೇಸ್ ಸೂಪರ್ ಸ್ಟಾರ್ ನ ಲಿಸ್ಟ್ ಗೆ ಸೇರಿಸಿದ್ದಾರೆ ಜಡ್ಜ್ಮೆಂಟ್ ಡೇ ಬ್ರೇಕ್ಅಪ್ ಟೀಸ್ ಮಾಡ್ತಾ ಗೊತ್ತಿಲ್ಲ ಅಂಡ್ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ಕಂಪ್ಲೀಟ್ ಜಡ್ಜ್ಮೆಂಟ್ ಡೇ ಸ್ಟೋರಿ ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸೊ ಈ ರೀತಿ ಕಂಪ್ಲೀಟ್ ಜಡ್ಜ್ಮೆಂಟ್ ಡೇ ಸ್ಟೋರಿ ನ ಅಪ್ಲೋಡ್ ಮಾಡಿದ್ದಾರೆ ಅಂದ್ರೆ ಪ್ರಾಬಬ್ಲಿ ಇವರ ಆದಷ್ಟು ಬೇಗ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಅಂತಾನೆ ಅರ್ಥ ಬ್ಲಡ್ ಲೈನ್ ಬ್ರೇಕಪ್ ಟೈಮಲ್ಲೂ ಇದೇ ರೀತಿ ಮಾಡಿದ್ರು ಕಂಪ್ಲೀಟ್ ಬ್ಲಡ್ ಲೈನ್ ಸ್ಟೋರಿನ ಅಪ್ಲೋಡ್ ಮಾಡಿದ್ರು ಆ್ಯಂಡ್ ಈಗ ಕಂಪ್ಲೀಟ್ ಜಡ್ಜ್ಮೆಂಟ್ ಡೇ ಸ್ಟೋರಿನೂ ಕೂಡ ಅಪ್ಲೋಡ್ ಮಾಡಿದ್ದಾರೆ ನೋಡೋಣ ಗೈಸ್ ಬ್ರೇಕಪ್ ಆಗುತ್ತೋ ಇಲ್ವೋ ಅಂತ ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರ ಬಗ್ಗೆ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಮಂಡೇ ನೈಟ್ ರೋ ಮುಗಿದ ಮೇಲೆ ನಮ್ಮ ಡಾಮಿನಿಕ್ ಮಿಸ್ಟಿರಿ ಅವರು ರಿಯಾ ರಿಪಿ ಅವರ ಹಿಂದೆ ಹೋಗಬೇಕಾದ್ರೆ ಆ ಒಂದು ಸಿನಾರಿಯೋನ ನಮ್ಮ ಲಿವ್ ಮಾರ್ಗನ್ ಅವರು ಔಚ್ಕೊಂಡು ನೋಡ್ತಾ ಇರ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ್ಯಂಡ್ ಅದಾದಮೇಲೆ ಅವರ ಒಂದು ರಿಯಾಕ್ಷನ್ ಕೂಡ ಹೊರಗಡೆ ಬರುತ್ತೆ ಒಂದು ರೀತಿ ಕ್ರೀಪಿಯಾಗಿ ಅವರು ಸ್ಮೈಲ್ ಮಾಡಿ ಹೋಗ್ತಾರೆ ಸೊ ನಮ್ಮ ಲೀವ್ ಮಾರ್ಗನ್ ಅವರ ರಿವೆಂಜ್ ಟೂರ್ ಏನಿದೆ ಅದು ನಮ್ಮ ಲೀವ್ ಮಾರ್ಗನ್ ಅವರ ಪ್ರಕಾರ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನೋಡೋಣ ಈ ಒಂದು ರಿವೆಂಜ್ ಟೂರ್ ನಮ್ಮ ಲೀವ್ ಯಾಕೆ ಮಾಡ್ತಾ ಇದಾರೆ ಅವರೇನಾದ್ರೂ ಜಡ್ಜ್ಮೆಂಟ್ ಡೇ ಬ್ರೇಕಪ್ ಮಾಡೋದಕ್ಕೋಸ್ಕರ ಈ ರೀತಿ ಆಕ್ಟ್ ಮಾಡ್ತಾ ಇದಾರೆ ಅಂತ ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸದ್ಯಕ್ಕೆ ಜಡ್ಜ್ಮೆಂಟ್ ಡೇ ಸ್ಟೋರಿ ಮಾತ್ರ ನನಗೆ ತುಂಬಾನೇ ಇಷ್ಟ ಆಗ್ತಾ ಇದೆ ಮಂಡ್ಯ ನೈಟರ್ ನೋಡೋದಕ್ಕೆ ನಾನ್ ಸಖತ್ ಕಾಯ್ತಾ ಇದ್ದೀನಿ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ರೋಮನ್ ರೈನ್ಸ್ ಅವರ ಫ್ಯಾಮಿಲಿ ಬಗ್ಗೆ ನಿಮಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ರೋಮನ್ ರೈನ್ಸ್ ಅವರ ತಂದೆ ತೀರ್ಕೊಂಡ್ರು ಅದಾದ್ಮೇಲೆ ಅವರ ಫ್ಯೂನರಲ್ ಆಗಿರಬಹುದು ಜಿಮಿ ಆಗಿ ನಮ್ಮ ರೋಮನ್ ರೈನ್ಸ್ ಗಳಾಗಿರ್ಬಹುದು ತುಂಬಾನೇ ವೈರಲ್ ಆಗ್ತಾ ಇತ್ತು ಅಂಡ್ ಈಗ ರೋಮನ್ ರೈನ್ಸ್ ಅವರ ಫ್ಯಾಮಿಲಿ ಮೆಂಬರ್ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿನ ಹಾಕಿ ಎಲ್ಲರಲ್ಲಿ ಕೂಡ ಬೇಡ್ಕೊಂಡಿದ್ದಾರೆ ರೋಮನ್ ರೈನ್ಸ್ ಅವರ ವಿಡಿಯೋನ ಶೇರ್ ಮಾಡ್ತೀರಾ ಶೇರ್ ಮಾಡಿ ನೀವು ಜಿಮ್ಮಿ ಊಸು ಅವರ ವಿಡಿಯೋನ ಶೇರ್ ಮಾಡ್ತೀರಾ ಶೇರ್ ಮಾಡಿ ಬಟ್ ನೀವು ಫಾದರ್ ನಮ್ಮ ರೋಮನ್ ರೈನ್ಸ್ ಅವರ ಫಾದರ್ ಆದಂತಹ ಸೀಕಾ ಅವರ ವಿಡಿಯೋನ ಶೇರ್ ಮಾಡಬೇಡಿ ಸೀಕಾ ಅವರ ಫ್ಯೂನರಲ್ ವಿಡಿಯೋನ ಶೇರ್ ಮಾಡಬೇಡಿ ಯಾಕಂದ್ರೆ ಆ ಒಂದು ಅಧಿಕಾರ ನಿಮಗಿಲ್ಲ ಅಂತ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ ಸೊ ನಾನು ಕೂಡ ಶೇರ್ ಮಾಡಿಬಿಟ್ಟಿದ್ದೀನಿ ಸೊ ಅವರಲ್ಲಿ ನಾನು ಕ್ಷಮೆನಾಗ ಕೇಳ್ಕೊತೀನಿ ಬಟ್ ಏನ್ ಮಾಡೋದು ನನಗೆ ಈ ವಿಚಾರ ಗೊತ್ತಿರಲಿಲ್ಲ ನೀವ್ ಹೇಗಿಲ್ದಾಗ ಗೊತ್ತಾಯ್ತು ಸೊ ನಿಮ್ಮಲ್ಲಿ ನಾನು ಕ್ಷಮೆನ ಕೇಳ್ತಾ ಇದ್ದೀನಿ ಶೇರ್ ಮಾಡಬಾರ್ದಾಗಿತ್ತು ಏನ್ ಮಾಡೋದಕ್ಕಾಗೋದು ಶೇರ್ ಮಾಡಿಬಿಟ್ಟಿದೆ ಸೊ ಇವರು ಕೂಡ ಬೇಡ್ಕೊಂಡಿದ್ದಾರೆ ಆ ರೀತಿ ವಿಡಿಯೋಸ್ ಗಳನ್ನ ಸದ್ಯಕ್ಕೆ ಶೇರ್ ಮಾಡಬೇಡಿ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂತ ಹೊಸ ಕಮೆಂಟೇಟರ್ ಬಗ್ಗೆ ಎಸ್ ಜೋ ಟೆಸಿಟರ್ ಇವರು ನಮಗೆ ಸ್ಮ್ಯಾಕ್ಡೌನ್ ಅಲ್ಲಿ ಹೊಸ ಕಮೆಂಟೇಟರ್ ಆಗಿ ನೋಡೋದಕ್ಕೆ ಸಿಗ್ಬಹುದು ಇವರು ಇ ಎಸ್ ಪಿ ಅನ್ನ ಅನೌನ್ಸರ್ ಅಂತಾನೆ ಹೇಳ್ಬಹುದು ಅಂಡ್ ಈಗ ಡಬ್ಲ್ಯೂ ಇವ್ರನ್ನ ಅಫಿಷಿಯಲ್ ಸ್ಮ್ಯಾಕ್ಡೌನ್ ಕಮೆಂಟ್ರಿ ಟೀಮ್ಗೆ ಆಡ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ ಇವರು ಇನ್ ಮುಂದೆ ಅಲ್ಲಿ ಕಮೆಂಟ್ರಿ ಮಾಡ್ತಾರೆ ಅಂತ ಸೊ ಇನ್ ಮುಂದೆ ನಮಗೆ ಹಾಗೆ ಜೋ ಟೆಸಿಟರ್ ಅವರು ನೋಡೋದಕ್ಕೆ ಸಿಕ್ಕರೆ ಮಂಡೇ ನೈಟ್ ರೀ ಮೈಕಲ್ ಕೋಲ್ ಹಾಗೆ ಪ್ಯಾಟ್ ಮ್ಯಾಕಿ ಅವರು ನೋಡೋದಕ್ಕೆ ಅಪ್ಡೇಟ್ಗೆ ಸಿಗ್ತಾರೆ ಸೊ ನೋಡ ನಮ್ಮ ಜೋ ಅವರ ಕಮೆಂಟ್ರಿ ಯಾವ ರೀತಿ ಇರುತ್ತೆ ಅಂತ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ಲೇಸ್ನರ್ ಅವರ ಬಗ್ಗೆ ಎಸ್ ಡಬ್ಲ್ಯೂ ಅವರೇ ರೀಸೆಂಟ್ ಆಗಿ ಏನಾದ್ರೂ ನಮ್ಮ ಬ್ರಾಕ್ಲೇಸ್ನರ್ ಅವರ ರಿಟರ್ನ್ ನ ಟೀಸ್ ಮಾಡ್ತಾ ಇದಾರ ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ನಮ್ಮ ಜೇ ಉಸೋ ಅವರ ಹೊಸ ಮರ್ಚೆಂಡೈಸ್ ನ ರಿಲೀಸ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಆ ಒಂದು ಮರ್ಚೆಂಡೈಸ್ ಈ ರೀತಿ ಇದೆ ಈಟ್ ಸ್ಲೀಪ್ ಈಟ್ ರಿಪೀಟ್ ಅಂತ ಸೊ ಈಟ್ ಸ್ಲೀಪ್ ಈಟ್ ರಿಪೀಟ್ ಸೊ ಒಂಥರ ಕ್ಯಾಚಿ ಆಗಿದೆ ಅಲ್ವಾ ಕೂಡ ಡಬ್ಡಬ್ಲ್ಯೂ ಅವರು ಈ ರೀತಿ ಸ್ಲೋಗನ್ ಯೂಸ್ ಮಾಡಿದ್ದಾರೆ ಅಫ್ಕೋರ್ಸ್ ನಮ್ಮ ಬೀಸ್ಟ್ ಬ್ರಾಕ್ ಲೇಸ್ನರ್ ಅವರಿಗೆ ಒಂದು ಸ್ಲೋಗನ್ ಯೂಸ್ ಮಾಡ್ತಾ ಇದ್ರು ಈಟ್ ಸ್ಲೀಪ್ ಕಾಂಕರ್ ಅಂತ ಈಗ ಅವರು ಅದನ್ನೇ ಆಲ್ಟರ್ ಮಾಡಿ ಈಟ್ ಸ್ಲೀಪ್ ಈಟ್ ರಿಪೀಟ್ ಅಂತ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ನಮ್ಮ ಜೆ ಉಸೋ ಅವರು ವೈರ್ಡ್ ಫ್ಯಾಮಿಲಿಯ ಫೈರ್ ಫ್ಲೈಸ್ ಕೂಡ ತನ್ನದಾಗಿಸಿಕೊಂಡಿದ್ರು ಬಟ್ ಅದಾದ್ಮೇಲೆ ಸಡನ್ ನಮಗೆ ವೈಟ್ ಸಿಕ್ಸ್ ನ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆಗ ನಮ್ಮ ಜೇವುಸ್ ಅವರು ಅವರ ಫೈರ್ ಫ್ಲೈಸ್ ನ ಅವರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ವಾಪಸ್ ಕೊಡ್ತಾರೆ ಅಂಡ್ ಈಗ ಅವರು ಬ್ರಾಕ್ ಅವರ ಕ್ಯಾಚ್ ಪ್ರೈಸ್ ನ ಕೂಡ ಯೂಸ್ ಮಾಡ್ಕೋತಾ ಇದ್ದಾರೆ ಏಟ್ ಸ್ಲೀಪ್ ಈಟ್ ರಿಪೀಟ್ ಅಂತ ಸೊ ಪ್ರಾಬಬಲಿ ಬ್ರಾಕ್ ಅವರ ರಿಟರ್ನ್ ಕೂಡ ಆದಷ್ಟು ಬೇಗ ನೋಡೋದಕ್ಕೆ ಸಿಗ್ಬಹುದು ಅಂಡ್ ಆಗ ನಮ್ಮ ಜೇವುಸ್ ಅವರು ಆ ಒಂದು ಕ್ಯಾಚ್ ಪ್ರೈಸ್ ನ ನಾನು ಬ್ರಾಕ್ ಲೇಸ್ನರ್ ಕೊಡ್ತಾ ಇದ್ದೀನಿ ಅಂತ ಈ ರೀತಿ ಮತ್ತೊಮ್ಮೆ ಮಾಡಬಹುದು ನೋಡೋಣ ಗಾಯಸ್ ಇದ್ರಿಂದ ಅಂತೂ ನಾನಂತೂ ಟೀಸ್ ಅಂತಾನೆ ತಿಳ್ಕೊತೀನಿ ಬ್ರಾಕ್ ಲೇಸ್ನರ್ ಅವರ ಟೀಸ್ ನು ಕೂಡ ೂ ಅವರು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಮೆನ್ ನೆಕ್ಸ್ಟ್ ವಿಡಿಯೋ